ಅಧ್ಯಾತ್ಮ ವಿದ್ಯೆಯ ಆಕರ ಭಗವದ್ಗೀತೆ. ಮಹಾಭಾರತದಲ್ಲಿ ಕುರುಕ್ಷೇತ್ರದ ವೇಳೆ ಭಗವದ್ಗೀತೆ ಬೋಧನೆಯಾಗುತ್ತದೆ. ಶ್ರೀಕೃಷ್ಣ ತನ್ನ ಗೆಳೆಯ ಹಾಗೂ ಭಕ್ತ ಅರ್ಜುನನ ನಡುವಿನ ಸಂವಾದವಿದು. ಇದು ಶ್ರೇಷ್ಠ ತಾತ್ವಿಕ ಮತ್ತು ಧಾರ್ಮಿಕ ಸಂವಾದಗಳಲ್ಲಿ ಒಂದು ಎನಿಸಿಕೊಂಡಿದೆ. ಭಗವದ್ಗೀತೆಯನ್ನು ಗೀತೋಪನಿಷತ್ತು ಎಂದು ಕರೆಯುತ್ತಾರೆ. ಇದು ವೈದಿಕ ಜ್ಞಾನದ ಸಾರ ಸರ್ವಸ್ವ. ವೈದಿಕ ಸಾಹಿತ್ಯದಲ್ಲಿ ಅತ್ಯಂತ ಮುಖ್ಯವಾದ ಉಪನಿಷತ್ತುಗಳಲ್ಲಿ ಇದು ಒಂದು. ಗೀತೆಯನ್ನು ವಿನಯ ಭಾವದಿಂದ ಓದಿದರೆ ಮಾತ್ರ ಅರ್ಥವಾಗುತ್ತದೆ. ಪುಸ್ತಕದಿ ದೊರೆತರಿವು, ಮಸ್ತಕದಿ ತಳದ ಮಣಿ, ವಸ್ತು ಸಾಕ್ಷಾತ್ಕಾರ ಅಂತರಿಕ್ಷಣೆಯಿಂದ ಎಂಬಂತೆ ಪರಂಪರೆಯಿಂದ ನಮಗೆ ಬರುವ ಪರಿಪೂರ್ಣ ಜ್ಞಾನವನ್ನು ಸ್ವೀಕರಿಸಬೇಕು. ಪರಮ ಗುರುವಾದ ಭಗವಂತನಿಂದ ಪ್ರಾರಂಭವಾಗಿ ಗುರು ಶಿಷ್ಯ ಪರಂಪರೆಯಲ್ಲಿ ಯೋಗ್ಯ ಮೂಲದಿಂದ ಬರುವ ಜ್ಞಾನವನ್ನು ಒಪ್ಪಿಕೊಳ್ಳಬೇಕು ಎನ್ನುತ್ತದೆ ಭಗವದ್ಗೀತೆ. ಅದರಂತೆ ಶ್ರೀಕೃಷ್ಣನ ಉಪದೇಶವನ್ನು ಅರ್ಜುನನು ವಿರೋಧಿಸದೆ ಒಪ್ಪಿಕೊಂಡ. ಆದರೆ ಅವನಿಗೆ ಬಂದ ಅನೇಕ ಸಂದೇಹಗಳನ್ನು ಚರ್ಚೆಯ ಮೂಲಕ ಬಗೆಹರಿಸಿಕೊಂಡ. ನನ್ನನ್ನು ಸ್ಮರಿಸಬೇಕು ಎನ್ನುವ ಶ್ರೀಕೃಷ್ಣ ನಿನ್ನ ಸಹಜ ಧರ್ಮವನ್ನು ಬಿಡು ಎಂದೇನೂ ಅರ್ಜುನನಿಗೆ ಬೋಧಿಸುವುದಿಲ್ಲ. ಐಹಿಕ ಜಗತ್ತಿನಲ್ಲಿ ದೇಹ ಪಾಲನೆಗಾಗಿ ಮನುಷ್ಯ ಕೆಲಸ ಮಾಡಲೇಬೇಕು. ಆದರೆ ತನ್ನ ಧರ್ಮದಲ್ಲಿ ಉದ್ಯುಕ್ತನಾಗಿರುವ ಕೃಷ್ಣನನ್ನು ಸ್ಮರಿಸುತ್ತಿರಬೇಕು. ಮನಸ್ಸನ್ನು ಬುದ್ಧಿಶಕ್ತಿಯನ್ನು ಭಗವಂತನ ಚಿಂತನೆಯಲ್ಲಿ ತಲ್ಲೀನಗೊಳಿಸುವುದು ಹೇಗೆ ಎನ್ನುವುದನ್ನು ಭಗವದ್ಗೀತೆ ಹೇಳಿಕೊಡುತ್ತದೆ. ಕರ್ಮಯೋಗದ ಮೂಲಕವೇ ಜ್ಞಾನಯೋಗಕ್ಕೆ ಹೋಗಬೇಕು ಎನ್ನುತ್ತದೆ 5ನೇ ಅಧ್ಯಾಯ. ಇರುವ ಕೆಲಸವ ಮಾಡು ಕಿರಿದನದೆ ಮನವಿಟ್ಟು, ದೊರೆತುದ ಹಸಾದ ಎಂದುಣ್ಣು ಗುಣಗೊಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲ್ ಅಳದೆ ಮುಂಕುತಿಮ್ಮ ಎಂಬಂತೆ. ಯಾವುದೇ ಕೆಲಸ ಮಾಡುವಾಗ ಅನ್ಯಮನಸ್ಕನಾಗದೆ ಸಂಪೂರ್ಣ ಮನಸ್ಸನ್ನು ತೊಡಗಿಸಬೇಕು. ಗೀತಾಭಿಯಾನದಿಂದ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಹೆಚ್ಚಿರುವುದು ಕಂಡುಬಂದಿದೆ. ಶೈಕ್ಷಣಿಕ ಪ್ರಗತಿ ಕಂಡುಬಂದಿದೆ. ದೇಗುಲದಲ್ಲಿ ಗೀತಾ ಶ್ಲೋಕಗಳ ಪಠಣದಿಂದ ಪವಿತ್ರ ವಾತಾವರಣ ನಿರ್ಮಾಣವಾಗುವುದನ್ನು ನಾವು ಕಂಡಿದ್ದೇವೆ. ಜೈಲುಗಳಲ್ಲಿ ಭಗವದ್ಗೀತೆ ಬೋಧಿಸುವುದರಿಂದ ಕೈದಿಗಳಲ್ಲಿ ಮನಃಪರಿವರ್ತನೆಯಾಗಿರುವುದು ಕೂಡ ಕಂಡುಬಂದಿದೆ. ಭಗವಂತನು ವಿಶ್ವ ಕಲ್ಯಾಣಕ್ಕಾಗಿ ಭಗವದ್ಗೀತೆ ಕೊಟ್ಟ ದಿನವೇ ಗೀತಾ ಜಯಂತಿ. ಈ ಬಾರಿ 2022 ಡಿಸೆಂಬರ್ 4ನೇ ತಾರೀಕು ಗೀತಾ ಜಯಂತಿಯನ್ನು ಆಚರಿಸಲಾಗುತ್ತದೆ. ಇದು ಮಾರ್ಗಶಿರ ಶುಕ್ಲ ಏಕಾದಶಿ ಎಂದು ಸಾಮಾನ್ಯವಾಗಿ ಆಗುತ್ತದೆ. ಇಲ್ಲಿ ವ್ಯಕ್ತಿಗಿಂತ ತತ್ವ ಪೂಜೆಗೆ ಹೆಚ್ಚಿನ ಪ್ರಾಶಸ್ತ್ಯವಿರುತ್ತದೆ. ಗೀತಾ ಜಯಂತಿಯನ್ನು ಜನಸಾಮಾನ್ಯರು ಸ್ವಪ್ರೇರಣೆಯಿಂದ ಆಚರಿಸುವಂತಾಗಬೇಕು. ನಿತ್ಯವೂ ಭಗವದ್ಗೀತೆಯನ್ನು ಓದುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು. ಗೀತೆಯಲ್ಲಿ ಇರತಕ್ಕಂತಹ ಅತಿ ಮುಖ್ಯವಾದ ಸಾರ ಎಂದರೆ ಅದು ಸಮತ್ವದ ಭಾವ. ಮೂಕಂ ಕರೋತಿ ವಾಚಾಲಂ ಎಂಬಂತೆ ಭಗವದ್ಗೀತೆಯು ಸಮಾಜಕ್ಕೆ ಸನ್ಮಾರ್ಗವನ್ನು ಉಪದೇಶಿಸುವ ಒಂದು ವಿಶಿಷ್ಟ ಗ್ರಂಥ. ಹಿಂದೂ ಧರ್ಮಕ್ಕೆ ಸೇರಿದ ಗ್ರಂಥವಾದರೂ ಇದು ಇತರ ಧರ್ಮದವರಿಗೂ ಗ್ರಾಹ್ಯವಾದ ತತ್ವಗಳನ್ನು ಒಳಗೊಂಡಿದೆ. ಗೀತೆಯ ಪ್ರಕಾರ ಧರ್ಮವೆಂಬುದು ಕೇವಲ ಸಂಪ್ರದಾಯವಲ್ಲ, ಒಂದು ಜಾತಿ ಅಥವಾ ಸಮುದಾಯಕ್ಕೆ ಅನ್ವಯಿಸುವ ಆಚರಣೆಯೂ ಅಲ್ಲ. ಅದು ಮಾನವನ ಕರ್ತವ್ಯವೆನಿಸಿದ ಕರ್ಮ ಅಥವಾ ಕರ್ಮಯೋಗ. ಅದು ಹಲವೆಡೆ ಕರ್ಮದ ತತ್ವವನ್ನು ಸಾರುತ್ತದೆ. ಆಯಾ ವ್ಯಕ್ತಿಯು ಮಾಡಲೇಬೇಕಾದ ಕರ್ತವ್ಯ ಎನಿಸುವ ಈ ಕರ್ಮವೇ ಧರ್ಮ.
उद्योगिनं पुरुष सिंहं उपैति लक्ष्मी दैवं हि दैवमिति का पुरुषा वदन्ति दैवं निहत्य कुरु पौरुष आत्मशक्य यत्ने कृते यदि न सिद्ध्यति कोत्र दोषः एंबंते इदरल्लि मेलु कीळेंब भेदगळिल्ल ಎಲ್ಲ ಕರ್ಮಗಳು ಭಗವಂತನ ಆರಾಧನೆಯ ಮೇಲೆ ಬೇರೆ ಬೇರೆ ರೂಪಗಳೇ ಆಗಿವೆ ಸ್ವೇ ಸ್ವೇ ಕರ್ಮಣ್ಣಿ ಭರತಃ ಸಂಸಿದ್ಧಿಂ ಲಭತೆ ಪರಾಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದಂತಿ ಮಾನವಃ ಎಂಬ ಗೀತೆಯ ಈ ಮಾತುಗಳು ಯಾವಾಗಲೂ ಸ್ಮರಣೀಯವಾಗಿದೆ ಭಾರತದ ಸಂವಿಧಾನದ ಪೀಠಿಕೆಯ ಹೇಳಿಕೆಯಲ್ಲೂ ಕೂಡ ಇದೇ ತತ್ವವನ್ನು ಅಳವಡಿಸಿಕೊಳ್ಳಲಾಗಿದೆ ನಾವು ಭಾರತೀಯರು ನಮಗೆ ಸಮತೆ ನಮಗೆ ಭ್ರಾತೃತ್ವ ಎಲ್ಲವೂ ಒದಗುವಂತಹ ಪರಿಪಾಠ ನಮ್ಮ ದೇಶದ ಜನಜನತೆಯಲ್ಲಿ ಸಮ್ಮಿಳಿತವಾಗಲಿ ಎಂದು ಸಂವಿಧಾನದ ಪೀಠಕಿಯು ಕೂಡ ತಿಳಿಸುತ್ತದೆ ಗೀತೆಯ ಪ್ರಕಾರ ನರಕದ ದಾರಿಗಳು ಯಾವುದು ಗೀತೆಯು ನಮಗೆ ಸೌಹಾರ್ದ ಮತ್ತು ಸಾಮರಸ್ಯವನ್ನು ಬೋಧಿಸುತ್ತದೆ ದ್ವೇಷ ಕೋಪ ಪ್ರತಿಷ್ಠೆ ಅಹಂಕಾರ ಪ್ರತೀಕಾರ ಈ ಭಾವನೆಯನ್ನು ಪರಿಪೂರ್ಣವಾಗಿ ನಿರ್ಬಂಧಿಸುತ್ತದೆ ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರ ಕರುಣಯೇವಚ ಮುಂತಾದ ಶ್ಲೋಕಗಳಲ್ಲಿ ಈ ಅರ್ಥವನ್ನು ನಾವು ಕಾಣಬಹುದು ಅರ್ಜುನನನ್ನು ಭಗವಂತನು ಯುದ್ಧದಲ್ಲಿ ತೊಡಗುವಂತೆ ಮಾಡಿದರೂ ಅದಕ್ಕೆ ದ್ವೇಷ ಕಾರಣದ ಬೀಜವಾಗಿರಲಿಲ್ಲ ಅಧರ್ಮವನ್ನು ಕೊನೆಗಾಣಿಸುವುದಷ್ಟೇ ಕೃಷ್ಣನ ಗುರಿಯಾಗಿತ್ತು ಕ್ಷತ್ರಿಯನಾದ ಕಾರಣ ಅರ್ಜುನನು ಯುದ್ಧ ಮಾಡುವುದು ಆಗ ಅನಿವಾರ್ಯವಾಗಿತ್ತು ಕಾಮ ಕ್ರೋಧ ಮತ್ತು ಲೋಭಗಳ ಕಾರಣದಿಂದ ಭಗವಂತನು ಅರ್ಜುನನು ಯುದ್ಧ ಮಾಡುವಂತೆ ಪ್ರೇರೇಪಿಸಲಿಲ್ಲ ಅಂತೆಯೇ ಕಾಮ ಕ್ರೋಧ ಮತ್ತು ಲೋಭಗಳನ್ನು ಭಗವಂತನು ನರಕದ ದಾರಿಗಳು ಎಂದು ಕರೆದಿದ್ದಾನೆ ಎಲ್ಲ ಜೀವಿಗಳಲ್ಲಿ ಸಮತ್ವದ ಭಾವನೆ ಇರಬೇಕು ಎಂಬುದು ಗೀತೆಯ ಒಂದು ಪ್ರಮುಖ ಸಂದೇಶ ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ಪಂಡಿತಾಃ ಸಮದರ್ಶಿನಃ ಮುಂತಾದ ಶ್ಲೋಕಗಳು ಸಮಾನತೆಯನ್ನು ಬೋಧಿಸುತ್ತವೆ ಎಲ್ಲ ಜೀವಿಗಳು ಒಬ್ಬನೇ ಪರಮಾತ್ಮನಿರುವುದರಿಂದ ಪರಸ್ಪರ ಭೇದಭಾವ ಸಲ್ಲದು ಎಂಬ ಅರ್ಥದಲ್ಲಿ ಈ ಶ್ಲೋಕಗಳು ಗೀತೆಯಲ್ಲಿ ಉಲ್ಲೇಖಿಸಲ್ಪಟ್ಟಿವೆ ಧರ್ಮಗಳ ಪರಮ ಲಕ್ಷ್ಯ ಏನಾಗಿರಬೇಕು ಗೀತೆಯು ಹೊರಟಿರುವುದು ಸಮಾಜವನ್ನು ಒಗ್ಗೂಡಿಸಲಿಕ್ಕೆ ಎಲ್ಲ ಧರ್ಮಗಳ ಉದ್ದೇಶ ಮನುಷ್ಯನನ್ನು ಪಾಪಗಳಿಂದ ವಿಮುಕ್ತಿಗೊಳಿಸುವುದೇ ತಾನೇ ಧರ್ಮಗಳು ಒಂದು ಹಂತದವರೆಗೆ ಮಾತ್ರ ನಿಲ್ಲುತ್ತವೆ ತತ್ವಜ್ಞಾನಿಯ ದೃಷ್ಟಿಯಲ್ಲಿ ಕೊನೆಗೆ ಧರ್ಮಗಳೆಲ್ಲವೂ ಕೂಡ ಹಿಂದೆ ಸರಿದು ಬಿಡುತ್ತವೆ ಕಾರಣ ಧರ್ಮಗಳ ಪರಮ ಲಕ್ಷ್ಯವಾಗಿರುವ ಭಗವಂತನ ಸಾನ್ನಿಧ್ಯವೇ ಮನುಷ್ಯನ ಗುರಿಯಾಗಿರಬೇಕು ಇದನ್ನು ಗೀತೆಯ ಕೊನೆಯಲ್ಲಿ ಭಗವಂತನು ಸುಸ್ಪಷ್ಟವಾಗಿ ತಿಳಿಸಿದ್ದಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಭಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಗೀತಾಚಾರ್ಯನು ತೋರಿದ ಈ ಮಹೋನ್ನತ ಮಾರ್ಗದಲ್ಲಿ ನಾವೆಲ್ಲರೂ ಸಾಗೋಣ ಈ ನಾಲ್ಕು ಮಾತುಗಳನ್ನು ನಾನು ಉಲ್ಲೇಖಿಸಿರುವುದು ಹರ್ಷ ಪುರೋಹಿತ ದಾವಣಗೆರೆ ಅವರು ನಿರೂಪಿಸಿರುವ ವಿಜಯವಾಣಿ ದಿನಪತ್ರಿಕೆಯ 8ನೇ ಪುಟದಲ್ಲಿ December 2, 2022 ಉಲ್ಲೇಖಿತವಾಗಿದೆ ಶುಭಂ ಭೂಯಾತ್